ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಭಾಳ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ನನಗೆ ಇವತ್ತು ಅರಿವಾಗಿರ್ತಕ್ಕಂಥದ್ದು. ಭಾಳ ಖುಷಿ ಆಗ್ತಾಯಿದೆ. ಸೂರ್ಯನಾರಾಯಣ ಪ್ರತ್ಯಕ್ಷ ಆಗಿರ್ತಕ್ಕಂಥ ಒಂದು ಸ್ಥಳ ಅಂತ ಹೇಳ್ತಾರೆ. ಆಮೇಲೆ ನಿಮ್ಮ ನನ್ನ ಹಿಂದೆ ಇಲ್ಲಿ ಒಂದು ಏನು ವಿಗ್ರಹಗಳನ್ನು ನೋಡ್ತಿರೋ, ಸಂಪೂರ್ಣವಾಗಿ ಈ ಒಂದು ಒಂದು ಕುಟುಂಬ ಅಂತ ಹೇಳ್ಬೋದು. ರಾಮ ಮತ್ತೆ ಸೀತನ ಜೊತೆ ಇರತಕ್ಕಂಥ ಎಲ್ಲ ಬ್ರದರ್ಸ್ ಅಂತ ಹೇಳ್ತೀವಿ, ಎಲ್ಲ ಒಗ್ಗೂಟ ಆಗಿರ್ತಕ್ಕಂಥ, ಎಲ್ಲೂ ಯಾವ ದೇವಸ್ಥಾನದಲ್ಲೂ ನೋಡಿಲ್ಲ, ಇಲ್ಲಿ ನಮಗೆ ನೋಡೋಕ್ಕೆ ಭಾಳ ಆನಂದ ಆಗುತ್ತೆ. ಹಾಗೆ ಈ ಒಂದು ಉದಯ ರವಿ ಅಂತ ನಾವೇನಿದ್ದೀವಿ, ಮತ್ತು ವಿಶ್ವಕರ್ಮ ಸಂಸ್ಥೆ ಜ್ಯೋತಿಷ್ಯ ಸಂಸ್ಥೆಯವರು ಈ ದೇವಸ್ಥಾನದ ಆವರಣದಲ್ಲಿ ಜ್ಯೋತಿಷ್ಯದ ಒಂದು ಜ್ಞಾನದ ಅರಿವನ್ನು ಮೂಡಿಸ್ಬೇಕು ಅಂತ ಹೇಳಿ ಒಂದು ಕಾರ್ಯಾಗಾರ ಮಾಡಿದ್ದಾರೆ. ಅದು ವಿಶೇಷವಾಗಿ ಮೇ 1ನೇ ತಾರೀಕು ಭಾನುವಾರ ಸೂರ್ಯನ ವಾರ. ಸೂರ್ಯ ಅಂದರೆ ಇನ್ಯಾರಿಲ್ಲ, ರಾಮ ವಿಷ್ಣು ಅಂತಲೂ ಹೇಳ್ಬೋದು. ಆ ಒಂದು ಅದ್ಭುತವಾಗಿರ್ತಕ್ಕಂಥ ದಿವಸ, ಜ್ಞಾನದ ಒಂದು ಹೊಳೆನೇ ಇವತ್ತು ಈ ದೇವಸ್ಥಾನದ ಆವರಣದಲ್ಲಿ ಹರಡಿಸಿದ್ದಾರೆ. ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜ್ಯೋತಿಷ್ಯ ಆಸಕ್ತರಿಗೂ ಮತ್ತು ಗುರುಗಳಿಗೂ ವಂದನೆ ಹೇಳ್ತೀನಿ.